ಬ್ರಹ್ಮಗಿರಿ ಬೆಟ್ಟ ಅಪ್ಪಳಿಸಿ ಅಂದ್ರೆ ಜಾರಿ ಬಂದು ಅವರ ಮನೆ ನೆಲಸಮ ಏನಾಗಿತ್ತು ಆ ಮನೆ ನೆಲಸಮದ ಸ್ಥಳದಲ್ಲಿ ಈಗ ಹುಡುಕಾಟ ನಡೆಸಲಾಗ್ತಾ ಇದೆ. ಅಲ್ಲೊಂದು ಪುಸ್ತಕ ಸಿಕ್ಕಿದೆ, ಅದು ಮರಣ ಪುಸ್ತಕ. ಸಮಾಧಿ ನಿರ್ಣಯ ಪುಸ್ತಕ ಓದಿದ್ರು ಅರ್ಚಕರು. ಮರಣ ಅಂದ್ರೆ ಏನು, ಮರಣ ಯಾಕೆ ಬರುತ್ತೆ, ಅದರ ಜೊತೆಗೆ ಮರಣವನ್ನ ಹೇಗೆ ಗೆಲ್ಲಬಹುದು, ಜೀವನ್ ಮುಕ್ತಿಯಿಂದ ಏನ್ ಪ್ರಯೋಜನ. ಸೊ ಈ ರೀತಿಯಾಗಿ ಸಮಾಧಿ ಭಂಗದಲ್ಲಿ ದುಃಖ, ದುಃಖ ಸಮಾಧಿಯ ಲಕ್ಷಣದ ಬಗ್ಗೆ ತಿಳಿಸುವಂತ ಪುಸ್ತಕ ಇದಾಗಿದೆ. ಸಮಾಧಿ ಕಾಲ, ಜೀವನ್ ಮುಕ್ತರ ವ್ಯವಹಾರದ ಬಗ್ಗೆ ಎಲ್ಲವನ್ನ ಕೂಡ ಅದು ವಿವರಿಸುತ್ತೆ ಆ ಪುಸ್ತಕ. ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿದೆ ಅಂತ ಹೇಳಿ. ಸೊ ಸಮಾಧಿ ನಿರ್ಣಯದ ಬಗ್ಗೆ ಹೇಳುತ್ತೆ ಅಂತಂದಾಗ, ಸೊ ನಾರಾಯಣಾಚಾರ್ ಮನೆ ಸ್ಥಳದಲ್ಲಿ ಶೋಧದ ವೇಳೆ ಈ ಪುಸ್ತಕ ಲಭ್ಯವಾಗಿರೋದು. ಸಾವು, ಸಾವಿನ ಬರೋದು ಹೇಗೆ, ಯಾವ ರೀತಿ, ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪುಸ್ತಕ ಅದು. ಆ ಪುಸ್ತಕದಲ್ಲಿ ಎಲ್ಲ ವಿವರಗಳಿರುತ್ತೆ, ಏನೇನಾಗುತ್ತೆ ಏನಿಲ್ಲ ಅಂತ ಹೇಳಿ. ಸೊ ಆ ಪುಸ್ತಕವನ್ನು ನಾರಾಯಣಾಚಾರ್ಯವರು ಓದ್ತಾ ಇದ್ರು, ಓದಿದ್ರು ಅನ್ನೋದು ಇದೆ. ಸಹಜವಾಗಿ ಅವರು ಪ್ರಧಾನ ಅರ್ಚಕರು, ಎಲ್ಲವನ್ನು ಕೂಡ ಓದಿರ್ತಾರೆ, ಈ ವಿಚಾರದಲ್ಲೂ ಕೂಡ ಓದಿರ್ತಾರೆ. ಬಟ್ ಈಗ ಆ ಸಮಯ ಸಂದರ್ಭ ಏನಿದೆ ಅದು ಇನ್ನೇನೇನೋ ಸೂಚನೆಯನ್ನು ಕೊಡೋಕ್ಕೆ ಶುರು ಆಗ್ಬಿಡುತ್ತೆ. ಒಂದು ಕಡೆಗೆ ಅವರ ಮನೆ ನೆಲಸಮ ಆಗಿಬಿಟ್ಟಿದೆ, ಅವರ ಇನ್ನೂ ಕೂಡ ಮೃತದೇಹ ಸಿಗ್ತಾ ಇಲ್ಲ, ಅದರ ಮಧ್ಯದಲ್ಲಿ ಈ ಪುಸ್ತಕ ಸಿಗ್ತಾ ಇರೋದು, ಆ ಸಮಯಕ್ಕೆ ಸಿಗ್ತಾ ಇರುವಂಥ ಪುಸ್ತಕ ಬಹಳ ಚರ್ಚೆಗೆ ಈಡು ಮಾಡಿಕೊಡುತ್ತೆ ಸಹಜವಾಗಿಯೇ. ಸೊ ಅದು ಮರಣ ಪುಸ್ತಕ ಅಂತಂದಾಗ, ಸಮಾಧಿಯ ನಿರ್ಣಯ, ಮರಣ ಅಂದರೆ ಏನು, ಮರಣ ಯಾಕೆ ಬರುತ್ತೆ, ಮರಣವನ್ನು ಹೇಗೆ ಗೆಲ್ಲಬಹುದು, ಜೀವನ್ ಮುಕ್ತಿಯಿಂದ ಏನು ಪ್ರಯೋಜನ, ಇವೆಲ್ಲವನ್ನು ಕೂಡ ವಿವರಿಸುವಂಥ ಪುಸ್ತಕ ಅದಾಗಿದೆ. ಸೊ ಆ ಪುಸ್ತಕ ಆರಂಭದಲ್ಲೇ ಸಿಗ್ತಾ ಇರೋದು ಕೆಲವೊಂದಿಷ್ಟು ಅಗಾಧವಾಗಿ ಒಂದಿಷ್ಟು ವಿಚಾರಗಳನ್ನು ಚರ್ಚೆಗೆ ಈಡು ಮಾಡಿಬಿಡುತ್ತೆ. ಅವ್ರನ್ನ ಹುಡುಕ್ತಾ ಇದ್ದಾರೆ ಕಳೆದ 2-3 ದಿನಗಳಿಂದ, ಬಟ್ ಅವ್ರ ಮೃತದೇಹ ಸಿಗ್ತಾ ಇಲ್ಲ. ಅವರ ಸಹೋದರನ ಮೃತದೇಹ ಸಿಕ್ಕಿದೆ, ಅವ್ರ ಕುರುಹುಗಳಿಗೆ ಸಂಬಂಧಪಟ್ಟಂತಹ ಮನೆಯಲ್ಲಿ ಬಳಸ್ತಾ ಇದ್ದಂಥ ವಸ್ತುಗಳೆಲ್ಲ ಸಿಗ್ತಾ ಇದೆ, ಬಟ್ ಅವರ ಮೃತದೇಹ ಮಾತ್ರ ಸಿಗ್ತಾ ಇಲ್ಲ. ಬಟ್ ಅವರು ಓದಿದಂತಹ ಪುಸ್ತಕಗಳು ಸಿಗ್ತಾ ಇದೆ, ಅದರಲ್ಲಿ ದೇವರ ನಾಮಸ್ಮರಣೆಗಳಾಗಿರ್ಬೋದು, ದೇವರ ವಿಚಾರಗಳಾಗಿರ್ಬೋದು, ದೇವರ ಪೂಜೆ ವಿಧಾನಗಳಾಗಿರ್ಬೋದು, ಅವೆಲ್ಲ ಪುಸ್ತಕಗಳು ಸಿಕ್ಕಿದೆ. ಅದರ ಜೊತೆಗೆ ಈಗ ಸಿಕ್ಕಿರುವಂಥ ಈ ಪುಸ್ತಕ ಬಹಳ ಒಂದಿಷ್ಟು ಯೋಚನೆಗೆ ಈಡು ಮಾಡ್ತಾ ಇದೆ. ಅದೇನು ಅಂತಂದರೆ ಮರಣ ಪುಸ್ತಕ, ಸಾವಿನ ಬಗ್ಗೆ ಹೇಳುತ್ತೆ, ಸಮಾಧಿಯ ಬಗ್ಗೆ ಹೇಳುತ್ತೆ. ಓಕೆ, ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ವಿಚಾರಗಳು ಕೆಲವೊಂದಿಷ್ಟು ಬಹಳ ಚರ್ಚೆಗೆ ಈಡು ಮಾಡಿಕೊಡುತ್ತೆ. ಅಲ್ಲಿ ಹುಡುಕ್ತಾ ಇರೋದು ಸಾವಿಗೆ ಈಡಾದಂಥವರು, ಭೂಮಿಯಲ್ಲಿ ಸಿಕ್ಕಾಕೊಂಡು ಜೀವವನ್ನು ಕಳೆದುಕೊಂಡವರನ್ನು ಹುಡುಕ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸಿಕ್ಕಿರುವಂಥ ಈ ಪುಸ್ತಕ ಬಹಳ ಚರ್ಚೆಗೆ ಈಡು ಮಾಡಿಕೊಡ್ತಾ ಇದೆ. ನನ್ನ ಸಹೋದರಿ ಮಲ್ಲಿಕಾರ್ಜುನ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಮೃತದೇಹವನ್ನು ಹುಡುಕಬೇಕಾದ್ರೆ ಮೃತ್ಯುವಿನ ಬಗ್ಗೆ ಉಲ್ಲೇಖವನ್ನು ಮಾಡುವಂಥ ಪುಸ್ತಕ ಸಿಗುತ್ತೆ ಅಂತಂದರೆ ಬಹಳ ಚರ್ಚೆಗೆ ಈಡು ಮಾಡಿಕೊಡುತ್ತೆ. ಸೊ ಏನಿದೆ ಅಪ್ಡೇಟ್ಸ್ ಮಲ್ಲಿಕಾರ್ಜುನ್? ಖಂಡಿತವಾಗ್ಲು ಅರುಣ್, ಯಾರೇ ಸಾಯೋಕ್ಕಿಂತ ಮುಂಚೆ ಅವರ ಸಾವಿನ ಬಗ್ಗೆ ಹೇಗೆ ಸಮಾಧಿ ನಿರ್ಣಯದ ಬಗ್ಗೆ ಯಾರು ಕೂಡ ಓದಿರ್ಲಿಕ್ಕಿಲ್ಲ. ಆದ್ರೆ ನಾರಾಯಣಾಚಾರ್ಯರು ಘಟನಾ ಆಗೋಕ್ಕಿಂತ ಮುಂಚೆನೆ ಇದೆಲ್ಲ ಓದ್ಕೊಂಡಿದ್ದಾರೆ ಅನ್ಸುತ್ತೆ. ಯಾಕೆಂದ್ರೆ ಆ ಒಂದು ಕುರುಹುನಲ್ಲಿ ಆ ಒಂದು ಆ ಸಮಾಧಿ ನಿರ್ಣಯ ಅನ್ನೋ ಬುಕ್ ಆ ಮನೆಯ ಸಮೀಪದಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಕಳೆದ ಬಾರಿ ಪ್ರಾಕೃತಿಕ ವಿಕೋಪ ಏನು ನಡೀತು ಆ ಒಂದು ಸಂದರ್ಭದಲ್ಲೇ ಆ ಬ್ರಹ್ಮಗಿರಿ ತಪ್ಪಲಿನಲ್ಲಿ ಬೆಟ್ಟ ಬಿರುಕು ಮೂಡಿತ್ತು. ಆ ಒಂದು ಸಂದರ್ಭದಲ್ಲೂ ಪಬ್ಲಿಕ್ ಟಿವಿ ಜೊತೆ ಅವ್ರು ಮಾತಾಡಿದ್ರು, ಇಲ್ಲೊಂದು ಆತಂಕ ಇದೆ ಅಂತ. ಇಲ್ಲೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಮನೆ ಈ ಕಡೆ ಬಂದ್ಬಿಡುತ್ತೆ, ಮನೆ ಸೇರಿಸಿ ನಾವೆಲ್ಲ ಸಾಕ್ತೀವಿ ಅಂತಾನು ಅವ್ರು ಹೇಳಿದ್ರು. ಆದ್ರೆ ಈಗ ಅವರು ಅದೆಲ್ಲ ಗೊತ್ತಿದ್ದು ಈ ಬುಕ್ನೆಲ್ಲ ಓದಿದ್ರ ಅನ್ಸುತ್ತೆ. ಹಾಗಾಗಿ ಸಾಕಷ್ಟು ಚರ್ಚೆಗೆ ಈಗ ಗ್ರಾಸು ಆಗ್ತಾ ಇರ್ತಕ್ಕಂಥದ್ದು ಅರುಣ್. ಸಹಜವಾಗಿ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿದಂಥವರಿಗೆ ಮರಣ ಯಾವ ಸಂದರ್ಭದಲ್ಲಿ ಘಟಿಸುತ್ತೆ, ಯಾವ ಇದರಲ್ಲಿ ಘಟಿಸುತ್ತೆ ಅನ್ನೋದನ್ನು ಅವರು ತಿಳ್ಕೊಂಡಿರ್ತಾರೆ. ಕೆಲವರು ಆ ಪ್ರಯತ್ನವನ್ನು ಮಾಡಿರ್ತಾರೆ, ಅವರಿಗೆ ಗೊತ್ತಿರುತ್ತೆ, ಬಟ್ ಯಾರ ಹತ್ರನು ಹೇಳಿಕೊಂಡಿರೋದಿಲ್ಲ. ಸೊ ಈ ಪುಸ್ತಕದಿಂದನೇ ಹೀಗೆ ಗೊತ್ತಾಯಿತು ಅಂತಲ್ಲ, ಶಾಸ್ತ್ರಗಳ ಅಧ್ಯಯನವನ್ನು ಮಾಡೋರಿಗೆ, ಗಾಢವಾಗಿ ಅಧ್ಯಯನವನ್ನು ಮಾಡೋರಿಗೆ ಅದು ಗೊತ್ತಾಗಿರುತ್ತೆ. ಬಟ್ ಇದಕ್ಕೂ ತುಂಬ ತಾಳೆ ಆಗ್ತಾ ಇದೆಯಾ ಹೇಗೆ ಅಲ್ಲಿ ಆಗಿರುವಂಥ ಘಟನೆ? ಕಳೆದ 3 ದಿನಗಳಿಂದಲೂ ಕೂಡ ಅವರ ಮೃತದೇಹವನ್ನು ಹುಡುಕ್ತಾ ಇರಬೇಕಾದ್ರೆ ಅದು ಸಿಗ್ತಾ ಇಲ್ಲ ಅಂದಾಗ ಏನಾದರೂ ತಾಳೆ ಆಗ್ತಾ ಇದೆಯಾ ಹೇಗೆ ಮಲ್ಲಿಕಾರ್ಜುನ್? ಜನ ಏನು ಮಾತಾಡ್ಕೊಳ್ತಾ ಇದ್ದಾರೆ ಸ್ಥಳೀಯರು?
ಅಲ್ಲಿನ ಸ್ಥಳೀಯರು ಹೇಳುವಂತ ಪ್ರಕಾರ ಅವರು ಮುಂಚೆ ಅಂದ್ರೆ ಅವರು ಮುಂಚಿಂದಲೂ ಆ ಪುಸ್ತಕವನ್ನ ಓದುವಂತ ಹವ್ಯಾಸವಾಗಿದ್ರು. ಅವ್ರ ಮನೆಯಲ್ಲೇ ಒಂದು ಗ್ರಂಥಾಲಯ, ಮಿನಿ ಗ್ರಂಥಾಲಯ ಹೆಚ್ಚಾಗಿತ್ತು, ಹಾಗಾಗಿ ಪುಸ್ತಕ ತುಂಬಾನೇ ಇರ್ತಿತ್ತು. ಆದ್ರೆ ಆ ಶಾಸ್ತ್ರ ಅಧ್ಯಯನ ಮಾಡುವಂತ ಪುಸ್ತಕ ಕಡೆ ಆ ಮನೆಯಲ್ಲಿ ಬಳಸಲಾಗ್ತಾ ಇತ್ತು. ಅಷ್ಟೇ ಅಲ್ಲದೆ ಅವ್ರ ಮನೆಯಲ್ಲಿ ಸಾಕಷ್ಟು ದವಸ ಧಾನ್ಯಗಳು, ಕಾಫಿ, ಪೆಪ್ಪರ್, ಏಲಕ್ಕಿ ಇಂಥದ್ದೆಲ್ಲ ಒಂದಷ್ಟು ಶೇಖರಣೆಯನ್ನ ಮಾಡಿಟ್ಕೊಂಡಿದ್ರು. ಆ ತಹಶೀಲ್ದಾರ್ ಅವರು ಒಂದಷ್ಟು ಬಂದು ಕೇಳಿದ್ರು, ಅವರು ಮನೆಯನ್ನ ಖಾಲಿ ಮಾಡ್ಲಿಕ್ಕೆ ಹಿಂಜರಿದ್ರು ಅಂದ್ರೆ ಕಾರಣ ಅವ್ರ ಮನೆಯಲ್ಲಿ ಇರ್ತಕ್ಕಂತ ಕಾಫಿ, ಪೆಪ್ಪರ್ ಮತ್ತೆ ಏಲಕ್ಕಿ ಏನ್ ಇಟ್ಕೊಂಡಿದ್ರು ಅಷ್ಟನ್ನ ಇರೋದ್ರಿಂದ ಯಾರಾದ್ರೂ ಕಳ್ಳರ ಪಾಲಾಗುತ್ತೆ. ಹಾಗಾಗಿ ಅವರು ಮನೆ ಗೊತ್ತಿದ್ದು ಕೂಡ ಮನೆಯಿಂದ ಹೊರಗೆ ಹೋಗ್ಲಿಲ್ಲ ಅನ್ನೋದು ಸ್ಥಳೀಯರ ಮಾತಾಗಿರ್ತಕ್ಕಂಥದ್ದು ಅವರು. ಓಕೆ, ಈಗ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ, ಆರಂಭವಾಗಿದೆಯಾ, ಈಗ ಎರಡು ಮೂರು ಹಿಟಾಚಿಯನ್ನ ಬಳಸಿದ್ದಾರೆ ಅಂತ ಹೇಳ್ತಾ ಇದಾರೆ, ಹೇಗೆ ನಡೀತಾ ಇದೆ ಕಾರ್ಯಾಚರಣೆ? ಈಗಾಗ್ಲೇ ಮೂರು ಹಿಟಾಚಿಯನ್ನ ಬಳಸಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದಾರೆ. ಆದ್ರೆ 9:30 ನಂತರ NDRF, SDRF ತಂಡ ಮತ್ತು ಸೇನಾ ಪಡೆ, ಇವತ್ತು ವಿಶೇಷವಾಗಿ 70 ಜನ ಸೇನಾ ಪಡೆಯ ಸಿಬ್ಬಂದಿಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿಕೊಳ್ತಾರೆ. ತದನಂತರ ಮಧ್ಯಾಹ್ನದ ನಂತರ ಏನು ನಾರಾಯಣ ಚೌರ ಮಕ್ಕಳು, ಇಬ್ರು ಹೆಣ್ಮಕ್ಳು ಆಸ್ಟ್ರೇಲಿಯಾದಲ್ಲಿ ಏನ್ ನೆಲೆಸಿದ್ರು, ಅವರು ಮಧ್ಯಾಹ್ನದ ಹೊತ್ತಿಗೆ ಆ ಒಂದು ಘಟನಾ ಸ್ಥಳಕ್ಕೆ ಬರ್ತಾರೆ ಅಂತ ಸ್ಥಳೀಯರು ಹೇಳುವಂತ ಮಾತುಗಳು. ಅಂದ್ರೆ ಆಸ್ಟ್ರೇಲಿಯಾದಿಂದ ಬಂದಿದ್ದಾರೆ ಅವರು ಹೇಗೆ? ಈಗ ನಿನ್ನೆ ಅವರು ಹೊರಟಿರ್ತಕ್ಕಂಥದ್ದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಮಧ್ಯಾಹ್ನದ ನಂತರ ಮಂಗಳೂರು ಮೂಲಕ ಮಡಿಕೇರಿಗೆ ಬಂದು ಮಡಿಕೇರಿಯಿಂದ ಮತ್ತೆ ತಲಕಾವೇರಿಗೆ ಬರುವಂತ ಸಾಧ್ಯತೆಗಳು ಹೆಚ್ಚಿದೆ ಅಂತ ಅವರ ಕುಟುಂಬ ಸದಸ್ಯರು ಈಗಾಗಲೇ ತಿಳಿಸಿರ್ತಕ್ಕಂಥದ್ದು. ಓಕೆ ಮಲ್ಲಿಕಾರ್ಜುನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.